ಬಹಳ ಕುತೂಹಲ ಮೂಡಿಸಿದಂತ ಕಾಂಗ್ರೆಸ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ ಎಷ್ಟು ಅಭ್ಯರ್ಥಿಗಳು 42 ಅಭ್ಯರ್ಥಿಗಳು 42 ಅಭ್ಯರ್ಥಿಗಳ ಟಿಕೆಟ್ ಘೋಷಣೆ ಆದಂತೆ ಕಾಣ್ತಾ ಇದೆ ಇದೀಗ ಬಂದಂತ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಪವರ್ ಟಿವಿಯಲ್ಲಿ ನಿಪಾಣಿಯಿಂದ ಕಾಕಾ ಸಾಹೇಬ್ಗೆ ಇಲ್ಲಿ ಟಿಕೆಟ್ ಪಕ್ಕ ಆಗಿದೆ ಇನ್ನುಳಿದಂತೆ ಗೋಕಾಕ್ನಿಂದ ಮಹಂತೇಶ್ ಕಡಾಡಿ ಕಿತ್ತೂರಿನಿಂದ ಬಾಬಾ ಸಾಹೇಬ್ ಡಿ ಪಾಟೀಲ್ ಸೌದತ್ತಿ ಸೌದತ್ತಿ ಎಲ್ಲಮ್ಮನ ದೇಗುಲ ಆಶೀರ್ವಾದ ಯಾರಿಗೆ ಸಿಗುತ್ತೆ ಅಂದ್ರೆ ಅಲ್ಲಿ ವಿಶ್ವಾಸ್ ವಸಂತ ವೈದ್ಯ ಅವರಿಗೆ ಸಿಕ್ಕಿದೆ ಒಂದೊಂದೆ ಅಪ್ಡೇಟ್ ನಿಮ್ಮ ಮುಂದೆ ಪವರ್ ಟಿವಿ ಪ್ರೆಸೆಂಟ್ ಮಾಡ್ತಾ ಇದೆ ಬಿಳಗಿಯಿಂದ ಜೆಟಿ ಪಾಟೀಲ್ ಮುಧೋಳದಿಂದ ರಾಮಪ್ಪ ಬಾಳಪ್ಪ ತಿಮ್ಮಾಪುರ್ ಬಾದಾಮಿಯಿಂದ ಭೀಮಸೇನ್ ಬಿ ಚಿಮ್ಮನಕಟ್ಟಿ ಬಾಗಲಕೋಟೆಯಿಂದ ಹುಲ್ಲಪ್ಪ ವೈ ಮೇಟಿ ಅಂದ್ರೆ ಎಚ್ ವೈ ಮೇಟಿ ಬಿಜಾಪುರ ನಗರ ಅಬ್ದುಲ್ ಹಮೀದ್ ಕಾಜಾ ಸಾಹೇಬ್ ಮುಶ್ರಫ್ ನಾಗಠಾಣ ಕ್ಷೇತ್ರದಿಂದ ವಿಠಲ್ ಅವರಿಗೆ ಸಿಕ್ಕಿದೆ ಅಫ್ಜಲ್ಪುರದಿಂದ ಎಂ ವೈ ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಯಾದಗಿರಿಯಿಂದ ಚನ್ನರೆಡ್ಡಿ ಪಾಟೀಲ್ ಗುರುಮಿಟ್ಕಲ್ನಿಂದ ಬಾಬುರಾವ್ ಚಿಂಚನ್ಸೂರ್ ಗುಲ್ಬರ್ಗಾ ದಕ್ಷಿಣ ಕ್ಷೇತ್ರದಿಂದ ಅಲ್ಲಮ್ಮ ಪ್ರಭು ಪಾಟೀಲ್ ಬಸವ ಕಲ್ಯಾಣದಿಂದ ವಿಜಯ ಧರಮ್ ಸಿಂಗ್ ವೆರಿ ಇಂಟ್ರೆಸ್ಟಿಂಗ್ ಗಂಗಾವತಿಯಿಂದ ಇಕ್ಬಾಲ್ ಅನ್ಸಾರಿ ನರಗುಂದದಿಂದ ಬಿ ಆರ್ ಯಾವಗಲ್ ಧಾರವಾಡದಿಂದ ವಿನಯ್ ಕುಲಕರ್ಣಿ ಕಲಗಟ್ಟಿಯಿಂದ ಸಂತೋಷ್ ಲಾರ್ಡ್ ಸಿರಸಿಯಿಂದ ಭೀಮಣ್ಣ ನಾಯಕ್ ಯಲ್ಲಾಪುರದಿಂದ ವಿ ಎಸ್ ಪಾಟೀಲ್ ಕೂಡ್ಲಿಗಿಯಿಂದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಮೊಣಕಾಲ್ಮೂರಿನಿಂದ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ ಚಿತ್ರದುರ್ಗದಿಂದ ಕೆಸಿ ವೀರಪ್ಪ ವೀರೇಂದ್ರ ಅಂದ್ರೆ ಪಪ್ಪಿ ಅಂತ ನಾವೇನ್ ಕರೀತೀವಿ ಕೆಸಿ ವೀರೇಂದ್ರ ಅವರಿಗೆ ಚಿತ್ರದುರ್ಗದಿಂದ ಹೊಳಲ್ಕೆರೆಯಿಂದ ಆಂಜನೇಯ ಚನ್ನಗಿರಿಯಿಂದ ಬಸವರಾಜು ವಿ ಶಿವಗಂಗಾ ಬಸವರಾಜು ವಿ ಎಸ್ ಅವರಿಗೆ ಚನ್ನಗಿರಿಯಿಂದ ಸಿಕ್ಕಿದೆ ವೆರಿ ಇಂಟ್ರೆಸ್ಟಿಂಗ್ ಬಹಳ ಜಿದ್ದಾಜಿದ್ದಿನಿಂದ ಈ ಬಾರಿಯ ಚುನಾವಣೆ ನಡೆಯಲಿದೆ ಅನ್ನೋದಕ್ಕೆ ಪೂರಕವಾದಂತಹ ಪಟ್ಟಿ ಇದೀಗ ತಾನೇ ಬಿಡುಗಡೆಗೊಂಡಿದೆ ಸಾಮಾನ್ಯವಾಗಿ ಎಲ್ಲ ಪಕ್ಷಗಳಲ್ಲೂ ಕೂಡ ಈ ಟಿಕೆಟ್ ಟೆನ್ಷನ್ ಅನ್ನೋದು ಇದ್ದೇ ಇದೆ ಈಗ ಒಂದೊಂದು ಅಪ್ಡೇಟ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಚುನಾವಣಾ ಯುದ್ಧ ಶುರುವಾಗಿದೆ ಮತ ಸಂಗ್ರಾಮ ಶುರುವಾಗಿದೆ ಹಾಗೇನೇ ಇನ್ನುಳಿದಂತಹ ಎಲ್ಲ ಟಿಕೆಟ್ ಆಕಾಂಕ್ಷಿಗಳು ಎಲ್ಲರಿಗೂ ಕೂಡ ಇಲ್ಲಿ ಲಕ್ ಕುಲಾಯಿಸಿಲ್ಲ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಆದರೆ ಕಂಟೆಸ್ಟ್ ಮಾಡಬೇಕಾಗಿರೋದು ಒಬ್ಬರು ಮಾತ್ರ ಹಾಗಾಗಿ ಅಳೆದು ತೂಗಿ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಇನ್ನು ಮುಂದೆ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನು ತೀರ್ಥಹಳ್ಳಿಯಿಂದ ಕಿಮ್ಮನೆ ರತ್ನಾಕರ್ ಅವರಿಗೆ ಟಿಕೆಟ್ ಖಚಿತ ಆಗಿದೆ ಉಡುಪಿಯಿಂದ ಪ್ರಸಾದ್ ರಾಜ್ ಕಾಂಚನ್ ಅವರಿಗೆ ಸಿಕ್ಕಿದೆ ಕಡೂರಿನಿಂದ ಆನಂದ್ ಕೆ ಎಸ್ ವೆರಿ ಇಂಟ್ರೆಸ್ಟಿಂಗ್ ಈಗಾಗಲೇ ಬಹಳ ದೊಡ್ಡ ಮಟ್ಟದ ಗುಸುಗುಸು ಪಿಸು ಪಿಸು ತೆರೆಮರೆಯಲ್ಲಿ ಯುದ್ಧ ಶೀತಲ ಸಮರ ಎಲ್ಲವನ್ನೂ ಕೂಡ ನೋಡ್ತಾ ಇದ್ವಿ ಕಡೂರಿನಿಂದ ಆನಂದ್ ಕೆ ಎಸ್ ಡಿ ಕೆ ಶಿವಕುಮಾರ್ ಅವರ ಆಪ್ತ ಅಂತ ಇಲ್ಲಿ ಕರಿಬಹುದು ಯಾಕಂತ ಹೇಳಿದ್ರೆ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟು ಗುಡ್ ಬೈ ಹೇಳಿ ವೈ ಎಸ್ ವಿ ದತ್ತ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ರು ಆದರೆ ಅಲ್ಲಿ ಆನಂದ್ ಕೆ ಎಸ್ ಅನ್ನೋರಿಗೆ ಟಿಕೆಟ್ ಸಿಕ್ಕಿದೆ ಕಾಂಗ್ರೆಸ್ನಿಂದ ತುಮಕೂರು ಸಿಟಿಯಿಂದ ಇಕ್ಬಾಲ್ ಅಹಮದ್ ಗುಬ್ಬಿಯಿಂದ ಎಸ್ ಆರ್ ಶ್ರೀನಿವಾಸ್ ಯಲಹಂಕದಿಂದ ಕೇಶವ್ ರಾಜಣ್ಣ ಬಿ ಯಶವಂತಪುರದಿಂದ ಎಸ್ ಬಾಲರಾಜ್ ಗೌಡ ಮಹಾಲಕ್ಷ್ಮಿ ಲೇಔಟ್ನಿಂದ ಕೇಶವ್ ಮೂರ್ತಿ ಇನ್ನುಳಿದಂತೆ ಮೇಲುಕೋಟೆಯಲ್ಲಿ ಇನ್ನೂ ಕೂಡ ಲೆಫ್ಟ್ ಫಾರ್ ಮಿಸ್ಟರ್ ದರ್ಶನ್ ಪುಟ್ಟಣ್ಣಯ್ಯ ಸರ್ವೋದಯ ಕರ್ನಾಟಕ ಪಾರ್ಟಿ ಮಂಡ್ಯದಿಂದ ಪಿ ರವಿಕುಮಾರ್ ಕೃಷ್ಣರಾಜಪೇಟೆಯಿಂದ ಬಿ ಎಲ್ ದೇವರಾಜ್ ಬೇಲೂರಿನಿಂದ ಬಿ ಶಿವರಾಮ್ ಮಡಿಕೇರಿಯಿಂದ ಡಾಕ್ಟರ್ ಮಂತರ್ಗೌಡ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಿದ್ದೇಗೌಡ ಕೊಳ್ಳೇಗಾಲದಿಂದ ಎ ಆರ್ ಕೃಷ್ಣಮೂರ್ತಿ ಅಂದರೆ ನಾವು ನೀವೆಲ್ಲ ನಿರೀಕ್ಷೆ ಮಾಡ್ತಾ ಇರುವಂಥ ಪ್ರತಿಷ್ಠಿತ ಕ್ಷೇತ್ರಗಳು ಇನ್ನೂ ಕೂಡ ಬಾಕಿ ಉಳಿದಿದ್ದಾವೆ ಏನು ಮಾಡಲಿಕ್ಕಾಗಲ್ಲ ಆದರೆ ಇಲ್ಲಿ ತುಂಬ ಗಮನಿಸಬೇಕಾದಂಥ ವಿಚಾರ ಏನು ಅಂತ ಹೇಳಿದರೆ ಬಹುತೇಕ ನಿರೀಕ್ಷಿತರಿಗೆ ಇಲ್ಲಿ ಟಿಕೆಟ್ ಘೋಷಣೆ ಆಗಿದೆ ಆದರೆ ಕಡೂರಿನಿಂದ ವೈ ಎಸ್ ವಿ ದತ್ತ ಮತ್ತು ಧಾರವಾಡದಿಂದ ವಿನಯ್ ಕುಲಕರ್ಣಿ ಅವರು ಶಿಗ್ಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಇದ್ವು ಆದರೆ ಮುಂದಿನ ಹಂತದಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ಏನಾದರೂ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಕೋಲಾರದಲ್ಲಿ
ಏನಾಗುತ್ತೆ ಏನಾಗಲ್ಲ ಹೀಗೆ ಹಲವು ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದ್ದಾವೆ ತಾವು ಕೂಡ ಗಮನಿಸ್ತಾ ಇದ್ದೀರಿ ನಿಪಾಣಿಯಿಂದ ಕಾಕಾ ಸಾಹೇಬ್ ಸೌದತ್ತಿಯಿಂದ ಯಲ್ಲಪ್ಪ ವಿಶ್ವಾಸ್ ಎಲ್ಲಾಪುರದಿಂದ ವಿಎಸ್ ಪಾಟೀಲ್ ಕೂಡ್ಲಿಗೆಯಿಂದ ಡಾಕ್ಟರ್ ಶ್ರೀನಿವಾಸ್ ಎಸ್ ಐ ರಿಪೀಟ್ 42 ಕ್ಷೇತ್ರಗಳಿಗೆ ಈಗಾಗಲೇ ಕಾಂಗ್ರೆಸ್ ಪಟ್ಟಿ ಬಿಡುಗಡೆಯನ್ನ ಮಾಡಿದೆ ಮೊಳಕಾಲ್ಮೂರಿನಿಂದ ಎನ್ ವೈ ಗೋಪಾಲಕೃಷ್ಣ ಕಾಂಗ್ರೆಸ್ನ 42 ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಮಾಡೋದರ ಮುಖೇನ ಎದುರಾಳಿ ಪಕ್ಷದಲ್ಲೂ ಕೂಡ ಒಂದಿಷ್ಟು ಚಟುವಟಿಕೆಗಳಿಗೆ ಯುದ್ಧದ ಒಂದು ಮೊಮೆಂಟಮ್ ಗೆ ಸಾಕ್ಷಿ ಆಗ್ತಾ ಇದೆ ಚುನಾವಣೆ ಅಂತ ಹೇಳಿದ ತಕ್ಷಣ ಮತ ಚಲಾವಣೆ ಮಾಡೋದು ಪ್ರಜಾತಂತ್ರದ ಹಬ್ಬ ನಾವು ನೀವೆಲ್ಲ ಕರೀತಾ ಇರ್ತೇವೆ ಆದರೆ ಇದು ಯುದ್ಧವೇ ಹೇಗಾದರೂ ಮಾಡಿ ಶತಾಯಗತಾಯ ನಾವು ಗೆಲ್ಲಲೇಬೇಕು ಅಧಿಪತ್ಯವನ್ನ ಸಾಧಿಸಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಪಣ ತೊಟ್ಟಿರ್ತಾರೆ ಆಸೆ ಆಮಿಷಗಳಿಗೆ ಒಳಗಾಗದೆ ಇಲ್ಲಿ ಯಾವ ರೀತಿ ಶಿಸ್ತಿನಿಂದ ಚುನಾವಣೆ ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ನಿರೀಕ್ಷೆ ಮಾಡಬೇಕು ಓಕೆ ಮೊದಲದಿಂದ ಆರ್ಬಿ ತಿಮ್ಮಾಪುರ ಬಿಳ್ಗಿಯಿಂದ ಜೆಟಿ ಪಾಟೀಲ್ ವಿಜಯಪುರ ನಗರದಿಂದ ಅಬ್ದುಲ್ ಹಮೀದ್ ಬಾದಾಮಿಯಿಂದ ಭೀಮಸೇನಾ ಚಿಮ್ಮನಕಟ್ಟಿ ನಾಗಠಾಣಿಯಿಂದ ನಾಗಠಾಣ ವಿಧಾನಸಭಾ ಕ್ಷೇತ್ರದಿಂದ ವಿಠಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸದ್ಯಕ್ಕೆ ಖಚಿತ ಆಗಿದೆ ಇನ್ನುಳಿದಂತೆ ಯಾವ ರೀತಿ ಬೆಳವಣಿಗೆಗಳು ಆಗ್ತವೆ ಅಫಜಲ್ಪುರದಿಂದ ಎಂಐ ಪಾಟೀಲ್ ಯಾದಗಿರಿಯಿಂದ ಚನ್ನರೆಡ್ಡಿ ಪಾಟೀಲ್ 42 ಕ್ಷೇತ್ರಗಳಲ್ಲಿ ಪಟ್ಟಿ ಬಿಡುಗಡೆ ಮಾಡಿರುವ ಕಾಂಗ್ರೆಸ್ನ ನಾಯಕರು ಇನ್ನು ಯಾರ್ಯಾರ ಪರ ಲಾಬಿ ನಡೆಸಲಾಗಿದೆ ಯಾರಿಗೆ ಲಾಭ ಆಗಿದೆ ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ಚರ್ಚೆ ಮಾಡುತ್ತಾ ಸಾಗೋಣ ಬಸವ ಕಲ್ಯಾಣದಿಂದ ವಿಜಯ ಧರ್ಮ ಸಿಂಗ್ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ ಗಂಗಾವತಿಯಿಂದ ಇಕ್ಬಾಲ್ ಅನ್ಸಾರಿ ಕೆಲವೊಂದೆಲ್ಲವೂ ಕೂಡ ಕೆಲವೊಂದು ಟಿಕೆಟ್ಗಳು ನಿರೀಕ್ಷಿತ ಅಂತ ಹೇಳಬಹುದು ಆದರೆ ಇನ್ನು ಕೆಲವು ಆಶ್ಚರ್ಯಕರ ರೀತಿಯಲ್ಲಿ ಕೆಲವರಿಗೆ ಶಾಕ್ ಕೊಡಲಾಗಿದೆ ಕಲಘಟಗಿಯಿಂದ ಸಂತೋಷ್ ಲಾರ್ಡ್ ಇಲ್ಲಿ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಬಾದಾಮಿಯಿಂದ ಭೀಮಸೇನಾ ಚಿಮ್ಮನಕಟ್ಟಿ ಶಿರಸಿಯಿಂದ ಭೀಮಣ್ಣ ನಾಯಕ ಬಾಗಲಕೋಟೆಯಿಂದ ಎಚ್ ವೈ ಮೇಟಿ ಯಲ್ಲಾಪುರದಿಂದ ವಿಎಸ್ ಪಾಟೀಲ್ ಟಿಕೆಟ್ನ ತಮ್ಮದಾಗಿಸಿಕೊಂಡಿದ್ದಾರೆ ವಿಜಯಪುರ ನಗರದಿಂದ ಅಬ್ದುಲ್ ಹಮೀದ್ ಕೂಡ್ಲಿಗೆಯಿಂದ ಡಾಕ್ಟರ್ ಶ್ರೀನಿವಾಸ್ ಮೊಳಕಾಲ್ಮೂರಿನಿಂದ ಎನ್ ವೈ ಗೋಪಾಲಕೃಷ್ಣ ಒಂದು ರೀತಿ ಈ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷಾ ಫಲಿತಾಂಶ ಬಂದಾಗ ಯಾವ ರೀತಿ ಕಾತರತೆ ಉತ್ಸಾಹ ಇರುತ್ತೋ ಅದೇ ರೀತಿ ಈಗ ಈ ಟಿಕೆಟ್ ಘೋಷಣೆ ವಿಚಾರದಲ್ಲಿ ಆಗ್ತಾ ಇದೆ ಅನ್ನೋದನ್ನು ನಾವು ನೀವೆಲ್ಲ ಸ್ಪಷ್ಟವಾಗಿ ನೋಡಬಹುದಾಗಿದೆ ಅಂಥ ಒಂದು ಜಿದ್ದಾಜಿದ್ದಿನ ವಾತಾವರಣ ನಿರ್ಮಾಣವಾಗಿದೆ ತೀರ್ಥಹಳ್ಳಿಯಿಂದ ಕಿಮ್ಮನೆ ರತ್ನಾಕರ್ ಅಲ್ಲಿ ಮತ್ತೊಬ್ಬ ಆಕಾಂಕ್ಷಿ ಕೂಡ ಇದ್ದರು ಅವರಿಗೆ ಪೈಪೋಟಿ ಕೂಡ ಇತ್ತು ಆದರೆ ಕಡೂರಿನಿಂದ ಆನಂದ್ ಈ ಮುಂಚೆ ಪವರ್ ಟಿ ವಿ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಇಲ್ಲಿ ಮಾಸ್ಯವಾಗಿ ಪ್ರೆಸೆಂಟ್ ಮಾಡಿತ್ತು ಯಾವ ರೀತಿಯಾದಂಥ ಆಂತರಿಕ ಸಮಸ್ಯೆಗಳಿದ್ದಾವೆ ಅನ್ನೋದನ್ನು ವೈ ಎಸ್ ವಿ ದತ್ತ ಹೇಳ್ಕೊಂಡಿದ್ದರು ಆ ಆಡಿಯೋ ಕೂಡ ವೈರಲ್ ಆಗಿತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಶೀತಲ ಸಮರದ ಪ್ರತಿಫಲವಾಗಿ ಇಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ಬೋದು ಮಹಾಲಕ್ಷ್ಮಿ ಲೇಔಟ್ನಿಂದ ಕೇಶವಮೂರ್ತಿ ನಿಪಾಣಿಯಿಂದ ಕಾಕಾ ಸಾಹೇಬ್ ಸೌದತ್ತಿಯಿಂದ ಯಲ್ಲಪ್ಪ ವಿಶ್ವಾಸ್ ಪದ್ಮನಾಭನಗರದಿಂದ ರಘುನಾಥ್ ನಾಯ್ಡು ಮಂಡ್ಯದಿಂದ ಪಿ ರವಿಕುಮಾರ್ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳೇ ಆಗಿದ್ದರು ಓ ನಾನು ಆಕಾಂಕ್ಷಿನೇ ಆಗಿರಲಿಲ್ಲ ನನಗೆ ಟಿಕೆಟ್ ಸಿಕ್ಬಿಟ್ಟಿದೆ ಅಂತ ಏನು ಅಂಥ ಬೆಳವಣಿಗೆಗಳನ್ನೇ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿನೇ ಇತ್ತು ಅದರಲ್ಲೂ ಕೂಡ ಯಾರ ಪರವಾಗಿ ಲಾಬಿ ಮಾಡಿದ್ದಾರೆ ಇಲ್ಲಿ ಎಲ್ಲ ಅಭ್ಯರ್ಥಿಗಳೇನಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿರೋರು ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವವರು ಅಥವಾ ಒಂದಿಷ್ಟು ಜನ ತಟಸ್ಥರಾಗಿರೋರು ಎಲ್ಲರನ್ನೂ ಕೂಡ ನೋಡ್ಬೋದು ಅಂದರೆ ಗೆಲುವಿನ ಮಾನದಂಡವನ್ನು ಗಮನಿಸಬೇಕು ಜೊತೆಗೆ ಗೆಲುವಿನ ಮಾನದಂಡವನ್ನು ಪರಿಗಣನೆ ಮಾಡಿದಾಗ ಯಾರು ಗೆಲ್ತಾರೆ ಆ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸೋಣ ಅನ್ನುವ ಯೋಚನೆಯ ಜೊತೆಗೆ ನನ್ನ ಕಡೆಯಿಂದವರೇ ನಿಲ್ಲಬೇಕು ನನ್ನ ಪರವಾಗಿರೋರೇ ನಿಲ್ಲಬೇಕು ಅನ್ನುವ ಹಠ ಇದೆಯಲ್ಲ ಅದು ಒಂದಿಷ್ಟು ಇಲ್ಲಿ ಮತ್ತಷ್ಟು ಜಟಿಲತೆಗೆ ಕಾರಣ ಆಗ್ತಾ ಇದೆ ಓಕೆ ಗಮನಿಸ್ತಾ ಇದ್ದೀರಿ ಧಾರವಾಡದಿಂದ ವಿನಯ್ ಕುಲಕರ್ಣಿ ಬೀಳ್ಗಿಯಿಂದ ಜೆ ಟಿ ಪಾಟೀಲ್ ಕಲಘಟಗಿಯಿಂದ ಸಂತೋಷ್ ಲಾರ್ಡ್ ಬಾದಾಮಿಯಿಂದ ಭೀಮಸೇನಾ ಚಿಮ್ಮನಕಟ್ಟಿ ಬಾಗಲಕೋಟೆಯಿಂದ ಎಚ್ ವೈ ಮೇಟಿ ಶಿರಸಿಯಿಂದ ಭೀಮಣ್ಣ ನಾಯಕ್ ಯಾದಗಿರಿಯಿಂದ ಚನ್ನರೆಡ್ಡಿ ಪಾಟೀಲ್ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಪರವಾಗಿ ಅಬ್ದುಲ್ ಹಮೀದ್ ನಾಗಠಾಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಠಲ್ ಹೆಸರು ಇಲ್ಲಿ ಈಗ ಖಚಿತ ಆಗಿದೆ ಒಂದೊಂದಾಗಿ ನೋಡಬಹುದು ಪವರ್ ವಾರ್ ಈಗಾಗಲೇ ಶುರುವಾಗಿದೆ ಎಲೆಕ್ಷನ್ಸ್ ಫೀವರ್ ಇಸ್ ಸೋ ಹೈ ಯಾದಗಿರಿಯಿಂದ ಚನ್ನರೆಡ್ಡಿ ಪಾಟೀಲ್ ಗುರುಮಿಟ್ಕಲ್ನಿಂದ ಬಾಬುರಾವ್ ಚಿಂಚನ್ಸೂರು ಸೌದತ್ತಿಯಿಂದ ಯಲ್ಲಪ್ಪ ವಿಶ್ವಾಸ್
ಮುಧೋಳದಿಂದ ಆರ್ಬಿ ತಿಮ್ಮಾಪುರ, ಬಿಳ್ಗಿಯಿಂದ ಜೆಟಿ ಪಾಟೀಲ್, ಬಸವ ಕಲ್ಯಾಣದಿಂದ ವಿಜಯ ಧರಂ ಸಿಂಗ್, ಗಂಗಾವತಿಯಿಂದ ಇಕ್ಬಾಲ್ ಅನ್ಸಾರಿ, ಬಾದಾಮಿಯಿಂದ ಭೀಮಸೇನ ಚಿಮ್ಮನಕಟ್ಟಿ, ಧಾರವಾಡದಿಂದ ವಿನಯ್ ಕುಲಕರ್ಣಿ. ಒಟ್ಟಿನಲ್ಲಿ ಈ ಬಾರಿಯ ಚುನಾವಣಾ ಫಲಿತಾಂಶ ಮೇ 13 ಯಾರ ಪರವಾಗಿರುತ್ತೆ ಪರವಾಗಿರಲ್ಲ ಅನ್ನೋದಕ್ಕೆ ಈಗ ಯಾವ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅನ್ನೋದನ್ನ ನಾವು ನೋಡುವಂತ ಸಮಯ. ಇನ್ನುಳಿದಂತ ಕೆಲವು ಪ್ರತಿಷ್ಠಿತ ಕ್ಷೇತ್ರಗಳನ್ನು ಹಾಗೆ ಖಾಲಿ ಬಿಡಲಾಗಿದೆ. ಎರಡು ಕ್ಷೇತ್ರಗಳಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಬೇಡವಾ ಅದಕ್ಕೆ ಅಪಸ್ವರ ಸ್ವರ ಎಲ್ಲವೂ ಕೂಡ ಕೇಳಬರ್ತಾ ಇರೋದ್ರಿಂದ ಒಂದಿಷ್ಟು ಪೆಂಡಿಂಗ್ ಕೂಡ ಇಡಬೇಕಾಗುತ್ತೆ. ಚಿತ್ರದುರ್ಗದಿಂದ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ, ಹೊಳಲ್ಕೆರೆಯಿಂದ ಎಚ್ ಆಂಜನೇಯ ಮಾಜಿ ಸಚಿವರು. ಒಟ್ಟಿನಲ್ಲಿ ಇವತ್ತು ನಿರೀಕ್ಷಿತ 42 ಕಾಂಗ್ರೆಸ್ ಕಲಿಗಳು ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯಲಿದ್ದಾರೆ ಅನ್ನೋದು ಖಚಿತವಾಗಿದೆ. ಉಡುಪಿಯಿಂದ ಪ್ರಸಾದ್ ರಾಜ್ ಕಾಂಚನ್, ಕಡೂರಿನಿಂದ ಆನಂದ್, ಮುಧೋಳದಿಂದ ಅರ್ಬಿ ತಿಮ್ಮಾಪುರ, ಬಿಳ್ಗಿಯಿಂದ ಜೆಟಿ ಪಾಟೀಲ್, ತುಮಕೂರು ನಗರದಿಂದ ಇಕ್ಬಾಲ್ ಅಹಮದ್ ಕಣಕ್ಕಿಳಿಯಲಿದ್ದಾರೆ. ಕಾಂಗ್ರೆಸ್ನ ಪರವಾಗಿ ಯುದ್ಧವನ್ನು ಮಾಡಲಿದ್ದಾರೆ. ಜನಮನ್ನಣೆಯನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಪರವಾಗಿ ಹೋರಾಡ್ತಾರೆ, ಮತಗಳನ್ನು ಗಳಿಸ್ಕೊಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಜನರಿಗೂ ಕೂಡ ಬಹಳ ಕುತೂಹಲ. ನೆಕ್ಸ್ಟು ಸಮ್ಮಿಶ್ರ ಸರ್ಕಾರ ಬರುತ್ತಾ ಅಥವಾ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ನ ಇಲ್ಲಿ ಫಾರಂ ಮಾಡುತ್ತಾ, ಹೀಗೆ ಹಲವು ಪ್ರಶ್ನೆಗಳು ಆಲ್ರೆಡಿ ಗರಿಗೆದರಿದ್ದಾವೆ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಯಾವ ಒಂದೇ ಪಕ್ಷಕ್ಕೆ ಸಂಪೂರ್ಣ ಅಧಿಕಾರ ಸಿಗುತ್ತೆ ಅಂತ ಹೇಳಿಲ್ಲ. ಹಾಗಾಗಿ ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪುಲಕೇಶ್ ನಗರದ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ, ಅದಕ್ಕೂ ಕೂಡ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಮನೆಗೂ ಕೂಡ ಹೋಗೋರಿದ್ದಾರೆ, ಸಿದ್ದರಾಮಯ್ಯನವರ ಮನೆಗೂ ಕೂಡ ಹೋಗೋರಿದ್ದಾರೆ. ಲಾಬಿ ಕೂಡ ಇನ್ನೂ ನಡೀತಾನೆ ಇದೆ. ಪುಲಕೇಶ್ ನಗರದ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ. ಅಲ್ಲಿ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ಕಡೂರಿನಲ್ಲಿ ವಯಸ್ವಿ ದತ್ತಾಗೆ ಟಿಕೆಟ್ ಮಿಸ್ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್. ಪುಲಕೇಶ್ ನಗರದ ಟಿಕೆಟ್ ಇನ್ನೂ ಯಾಕ್ರಿ ಘೋಷಣೆ ಆಗಿಲ್ಲ? ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂಥ ಒಬ್ಬ ಶಾಸಕ ನೆಕ್ಸ್ಟ್ ಅಭ್ಯರ್ಥಿ ಆಗಲಿಕ್ಕೆ ಇಷ್ಟೊಂದು ಸಾಹಸ ಪಡಬೇಕಾ, ಕಷ್ಟಪಡಬೇಕಾ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ.